ಇದು ಚೌಡಂಗಿ ಸೊಪ್ಪು ಅಂತೇಳಿ. ಚೌಡಂಗಿ ಸೊಪ್ಪು ಅಂತಂದ್ರೆ ಹಿಂದಿನ ಕಾಲದಲ್ಲಿ, ಈಗ ಬಾಣ್ತಿದಿರ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾಲ್ಕೇ ದಿನ ಮೂರೇ ದಿನ, ಅವಾಗ ವರ್ಷಂಬತ್ ಕಾಲ ಆದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಎಲ್ಲ ಬರೀ ಗಿಡ ಮೂಲಿಕೆ ನಾಟಿ ಔಷಧಿಗಳು ಇವೆ. ಹೊಟ್ಟೆ ಕೊಡ್ಲಿಲ್ಲ ಅಂದ್ರೂ ಬಾಡಿ ಮೇಲ್ಗಡೆ ಅವರು ಲೇಪನ ಮಾಡ್ಕೊಂಡ್ರು ಕೂಡ ಅದರಿಂದ ಬೇಗ ವರ ಸಿಕ್ಬಿಡೋದು, ಪುಣ್ಯ ಇದು ಸಿಕ್ಬಿಡೋದು, ಅದರಿಂದ ಪರಿಹಾರ ಸಿಕ್ಬಿಡೋದು. ಇದು ಚೌಡಂಗಿ ಸೊಪ್ಪು ಅಂತೇಳಿ ಮೈ ಬಾಂತಿದೇರಿಗೆ ಆಗ್ಲಿ, ಮಾಮೂಲಿ ಎಲ್ಲ ಪ್ರತಿಯೊಬ್ಬರಿಗೂ ಈ ಇದು ಏನು ಅಲರ್ಜಿ ಆಗುತ್ತೆ. ಅಲರ್ಜಿ ಅಂತಂದ್ರೆ ಮೈ ಎಲ್ಲ ತುರ್ತಿಯ ಬರೋದು, ಅಲ್ಲಲ್ಲಿ ಅಲ್ಲಲ್ಲಿ ಗುಳ್ಳೆ ಎದ್ದೇಳೋದು, ಕೆರೆತ ಬರೋದು. ನಾ ಕೆಲವೊಂದ್ ಕಡೆ ಈ ಸೋಪುಗಳು ಪ್ರಾಬ್ಲಮ್ ಆದ್ರೆ ಹಂಗಾಗ್ತದೆ. ಈ ನೀರಿನ ಪ್ರಾಬ್ಲಮ್ ಆದ್ರೂ ಕೆಲವೊಂದು ಈ ಹಳ್ಳಿ ಕಡೆ ಈ ತೀಟೆ ಗಂದೆ ಅಂತ ಆಗ್ತದೆ. ಈ ತೀಟೆ ಗಂದೆ ಅಂತಂದ್ರೆ ಅದು ಮಾಮೂಲಿ ಹಳ್ಳಿ ಒಂದ್ ಸ್ವಲ್ಪ ನೀರ್ ನಿಂತಿರುತ್ತೆ, ಕೈ ಕಾಲೆಲ್ಲ ತೊಳ್ಕೊಂಡ್ಬಿಡ್ತಾರೆ, ಬಂದ್ಬಿಡ್ತಾರೆ, ಬಂದ್ಮೇಲೆ ಸ್ಟಾರ್ಟ್ ಆಗ್ಬಿಡ್ತದೆ ಗಂದೆ. ಅದು ಅದಕ್ಕೆಲ್ಲನೂ ಮತ್ತೆ ಅಲರ್ಜಿಗೆ ಈ ತರ ಪ್ರಾಬ್ಲಮ್ ಇರೋರು ಈ ಚೌಡಂಗಿ ಸೊಪ್ಪು ಅಂತೇಳಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗುತ್ತೆ, ಹಳ್ಳಿ ಕಡೆಯವ್ರಿಗೂ ಗೊತ್ತಿರುತ್ತೆ. ಈ ಬಾಣ್ತೀರ್ ಸೊಪ್ಪು ಕೊಡಿ ಅಂತ ಹೇಳಿ ಸಿಟಿನಲ್ಲಿ ಈಗ ಮಲ್ಲೇಶ್ವರಂ ಅಲ್ಲಿ ಕೂಡ ಅದಕ್ಕೂ ಬಾಣ್ತೀರ್ ಸೊಪ್ಪು ಅಂತ ಹೇಳಿ ಸೊಪ್ಪದಲ್ಲಿ ಕೊಡ್ತಾರೆ. ಆ ಸೊಪ್ಪದಲ್ಲಿ ಏನೇನ್ ಕೊಡ್ತಾರೆ ಅಂದ್ರೆ ಚೌಡಂಗಿ ಸೊಪ್ಪು ಅಂದ್ರೆ ಇದು ನಿಂಬೆ ಸೊಪ್ಪು, ಎಳ್ಳಿ ಸೊಪ್ಪು, ಮತ್ತೆ ಬೇವಿನ ಸೊಪ್ಪು, ನೀಲಗಿರಿ ಸೊಪ್ಪು, ನೀಲಗಿರಿ ಸೊಪ್ಪು, ಬೇವಿನ ಸೊಪ್ಪು, ಎಳ್ಳಿ ಸೊಪ್ಪು, ಹಾಲು ಸೊಪ್ಪು. ಹಾಲದ ಮರ ಏನಂದ್ರೆ ಹಾಲು ಯಾವಾಗ ತನಿಯಾಗಿ, ಕೆಲವರು ಗೊತ್ತಿಲ್ಲ, ಹೆಣ್ಣು ಮಕ್ಳಿಗೆ ಹಾಲಿದ್ರೆ ಮಕ್ಕಳು ಅದ್ಭುತವಾಗಿರ್ತವೆ, ಬಲಪುಷ್ಟಿಯಾಗಿ ಮಕ್ಕಳು ಬೆಳೀತವೆ. ತಾಯಿ ಏನೇ ತಿಂದ್ರು ತಾಯಿ ದಪ್ಪ ಆಗ್ಬೋದೇ ಹೊರತು ಮಗು ದಪ್ಪ ಆಗಲ್ಲ. ಮಗು ಏನ್ರಿಂದ ದಪ್ಪ ಆಗೋದು ಅಂದ್ರೆ ಹಾಲು ಕುಡಿದು ದಪ್ಪ ಆಗ್ಬೇಕು. ಒಂದು ವರ್ಷ ಕಾಲ ಅವು ಆಹಾರ ತಿನ್ನೋದಿಲ್ಲ, ಬರೀ ಹಾಲು ಮಾತ್ರ ಸೇವನೆ ಮಾಡೋದು. ಅದು ಹಾಲದ ಮರದ ಸೊಪ್ಪು ಹಾಕಿ ಈ ಒಂದು ಹಾರ ತರ ಸೊಪ್ಪು ಇರುತ್ತೆ, ಇದೆಲ್ಲ ಹಾಕ್ಬಿಟ್ಟು ನಿಂಬೆ ಸೊಪ್ಪು, ಎಳ್ಳಿ ಸೊಪ್ಪು, ಕಿತ್ತಲೆ ಸೊಪ್ಪು, ಇದು ಎಳ್ಳಿ ಸೊಪ್ಪು, ಬೇವು ಸೊಪ್ಪು, ಮತ್ತೆ ಚೌಡಂಗಿ ಸೊಪ್ಪು, ಇದು ಹಾಲದ ಸೊಪ್ಪು, ಈ ಕೆಲವು ಇಷ್ಟೆಲ್ಲ ಸೊಪ್ಪುಗಳು ಹಾಕಿ ಸ್ನಾನಕ್ಕೆ ಈ ನೀರು ಇದ ಸೊಪ್ಪುಗಳು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ 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 ಆ ಸೊಪ್ಪನ್ನ ಬಿಸಿ ನೀರು ಹಾಕೊಂಬ ತಣ್ಣೀರು ಹಾಕೊಂಬಾರ್ದು, ಮಿಕ್ಸ್ ಮಾಡಿ ಹಾಕೊಂಬಾರ್ದು. ಅದನ್ನ ನಮ್ಗೆಷ್ಟು ಅದ ಬೇಕೋ ಅಷ್ಟನ್ನ ಆ ನೀರನ್ನ ಆರಕ್ ಬಿಟ್ಟು ನಮ್ಗೆ ಎಷ್ಟು ಸೂಡ ಕೆಪಾಸಿಟಿ ನಮ್ಗೆ ತಡೆಯೋ ಕೆಪಾಸಿಟಿ ಇರುತ್ತೋ ಅಷ್ಟು ಬಿಸಿನ ಹಾಕೊಂಡು ಸ್ನಾನ ಮಾಡೋದ್ರಿಂದ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಈ ಸೊಪ್ಪುಗಳಿಂದ. ಅದು ಯಾವ ನಮ್ಗೆ ಸೊಪ್ಪು ಸಿಕ್ಕಿಲ್ಲ, ಕೆಲವು ಬಾಣ್ತಿರಿಗೆ ಮಾತ್ರ ಅಷ್ಟು ಉಪಯೋಗಿಸ್ಬೇಕು. ಮಾಮೂಲಿ ಇವಾಗ ನಮ್ಗೆ ನಾವೆಲ್ಲ ಮಾಮೂಲಿ ನಾವು ಇವಾಗ ಜೆಂಟ್ಸು ಗಂಡ್ಸು ಹೆಂಗ್ಸು ಯಾರು ಬೇಕಂದ್ರೆ ಉಪಯೋಗಿಸ್ಕೊಂಬೋದು, ಯಾವಾಗ ಬೇಕಾದ್ರೆ ಯಾವ ಏಜ್ನವರು ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಕೊಬೋದು ಅಂದ್ರೆ ಈ ಸೊಪ್ಪನ್ನ ತಗೊಂಬಂದು ಇದು ಅದೇ ಮೈ ಕಡ್ತ ಅಲರ್ಜಿ, ಮೈ ಕೈ ದೇಹದಲ್ಲಿ ಎಲ್ಲೇ ಒಂದು ಭಾಗ ಅಲರ್ಜಿ ಇರ್ಲಿ, ಮೈ ಪೂರ್ತಿ ಅಲರ್ಜಿ ಇರ್ಲಿ, ಅದು ಎಣ್ಣೆಯಿಂದ ಜಿಡ್ಡಿಂದ ಆಗಿರ್ಬೋದು, ಕೆಲವೊಂದು ಈ ತುರ್ಚೆ ಹುಳ ಅಂತ ಬರ್ತದೆ ಅದನ್ನು ಕೆಲವೊಂದು ಏನಾದ್ರೂ ಮೈ ಮೇಲೆ ಹರಿದಾಡ್ಬಿಟ್ರೆ ಅದು ಕೂಡ ಅಲರ್ಜಿ. ಒಂದ್ ಕಡೆ ಸ್ಟಾರ್ಟ್ ಆಯ್ತು ಅಂದ್ರೆ ಇಡೀ ಬಾಡಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೆಲವರಿಗೆ ಹೀಟ್ಗೆ ಪೋತೆ ಅಂತ ಉಪ್ಬಿಡುತ್ತೆ, ಪೋತೆ ಅಂತಂದ್ರೆ ಅದು ಇದ್ಕಿದ್ದಂಗೆ ಎಲ್ಲ ಮೈಯಲ್ಲೆಲ್ಲ ಗಂದೆ ಬಂದ್ಬಿಡುತ್ತೆ. ಆ ಗಂದೆ ಬಂದ್ರೆ ಫಸ್ಟ್ ಅದು ಮಾಡ್ಬೇಕಾಗಿರ್ತಕ್ಕಂಥ ಫಸ್ಟ್ ಪ್ರಿಪೇರ್ ಅಂದ್ರೆ ಕೆಲಸ ಅದು ಮಾಡೋದು ಕರ್ತವ್ಯ ಅಂದ್ರೆ ಹುಳ್ಳಿಕಾಳು ತಿನ್ಬೇಕು. ಆ ಹುಳ್ಳಿಕಾಳು ತಿನ್ನೋದ್ರಿಂದ ಆ ಪೋತೆ ಉಕ್ಕಿರೋದು ಗಂದೆ ಉಕ್ಕಿರೋದು ಆಟೋಮೆಟಿಕಲ್ ಕಮ್ಮಿ ಆಗ್ಬಿಡುತ್ತೆ. ಆ ಉಕ್ಕಿರೋದೆಲ್ಲ ಎಲ್ಲ ಹಂಗೆ ಡೌನ್ ಆಗ್ಬಿಟ್ಟು ಮಾಮೂಲಿ ಸ್ಕಿನ್ ಆಗ್ಬಿಡುತ್ತೆ, ಮಾಮೂಲಿ ಇದಾಗ್ಬಿಡುತ್ತೆ. ಅಕಸ್ಮಾತ್ ಅದಕ್ಕೂ ಹೋಗ್ಲಿಲ್ಲ ಅಂದ್ರೆ ಈ ಚೌಡಂಗಿ ಸೊಪ್ಪು ತಗೊಂಬಂದು ನೀರ್ನೆಲ್ಲ ಚೆನ್ನಾಗಿ ಕುದಿಸಿ ಅದನ್ನ ಆರಿಸಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಅದು ಪರಿಹಾರ ಕೂಡ ಇದರಿಂದ ಒಳ್ಳೇದಾಗುತ್ತೆ. ಮತ್ತೆ ಹಾಗೂ ಕಮ್ಮಿ ಆಗ್ಲಿಲ್ಲ, ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ರೆ ಇದನ್ನ ಹರಿದ್ಬಿಟ್ಟು ಇಡೀ ಬಾಡಿಗೆ ಎಲ್ಲಿ ಅಲರ್ಜಿ ಇರುತ್ತೋ ಅಲ್ಲಿಗೆ ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಈ ಇದಕ್ಕೆ ಯಾವುದು ಈ ಅಲರ್ಜಿಗೆ ತುಂಬಾ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಈ ಚೌಡಂಗಿ ಸೊಪ್ಪು ಎಸ್ ಇದನ್ನ ನೆನಪಿಟ್ಕೊಳ್ಳಿ. ಚೌಡಂಗಿ ಸೊಪ್ಪು ಅಂದ್ರೆ ಎಲ್ಲಾ ಕಡೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಎಲ್ಲ ಬೆಳೆದಿರುತ್ತೆ, ಬೆಂಗಳೂರು ಕಡೆನೂ ಸಿಗುತ್ತೆ. ಈಗ ನಾನು ತಗೊಂಬಂದಿರೋದು ಇಲ್ಲೇ ಹತ್ರದಲ್ಲೇ ಹೋಗಿ ತಗೊಂಬಂದಿರೋದು, ಇದು ಒಳ್ಳೇದಾಗುತ್ತೆ. ಇದು ಚೌಡಂಗಿ ಸೊಪ್ಪು ಅಂತ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇದು ಸೊಪ್ಪು ಮರ 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 ತರನೇ ಆಗುತ್ತೆ, ದೊಡ್ಡ ದೊಡ್ಡ ಸಣ್ಣ ಸೋಸಿ ಅಂತಲ್ಲ ಮನೆಯಷ್ಟು ಹೈಟ್ ಬೆಳೆಯುತ್ತೆ, ಇಷ್ಟು ಅಗಲವಾಗಿರುತ್ತೆ ಎಲೆ. ಮುರಿದ್ರೆ ಒಂದ್ ಸ್ವಲ್ಪ ಹಿಂಗ್ ಹಿಂಗ್ ಇದ್ ಮಾಡಿದ್ರೆ ಒಂದ್ ಸ್ವಲ್ಪ ಸ್ಮೆಲ್ ಬರುತ್ತೆ, ಹಿಂಗ್ ಅಂದಾಗ ಸ್ವಲ್ಪ ಸ್ಮೆಲ್ ಬರುತ್ತೆ.
ಇದರಿಂದ ಅಷ್ಟೊಂದು ಪರಿಹಾರ ಆಗುತ್ತೆ, ಒಳ್ಳೇದಾಗಲಿ, ಜನಗಳು ನೋಡ್ಕೊಳ್ಳಿ, ಪಬ್ಲಿಕ್ ನೋಡ್ಕೊಳ್ಳಿ, ನೋಡಿ ಇದೇ ಎಲೆ ಇದು ಚೌಡಂಗಿ ಸೊಪ್ಪು ಅಂತೇಳಿ ನಾನು ಹೇಳಿದ್ದು ಇವಾಗ ಎಷ್ಟು ಪರಿಹಾರ ಆಗುತ್ತೆ ಅಂತ ಹೇಳಿದ್ದೀನಲ್ಲ, ಆ ಪರಿಹಾರ ಎಲ್ಲ ಇದರಿಂದ ಆಗುತ್ತೆ, ಒಳ್ಳೇದಾಗಲಿ.